ಬೀದಿಯಲ್ಲೇ ಹೆಣ ಬಿಸಾಡಿ ಹೋಗ್ತೀವಿ ಅಂತ ಆಂಬ್ಯುಲೆನ್ಸ್ ಚಾಲಕ ಆವಾಜ್ ಹಾಕಿದ್ದಾನಂತೆ. ಮೃತ ತಂದೆಯ ಶವವನ್ನು ಚಿತಾಗಾರಕ್ಕೆ ಸಾಗಿಸೋದಿಕ್ಕೆ ಮಗಳು ಒಡವೆಗಳನ್ನು ಮಾರೋದಿಕ್ಕೆ ಮುಂದಾಗಿದ್ರು. ವಿಚಾರ ಗೊತ್ತಿದ್ದಂತೆ ಮೃತದೇಹವನ್ನು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡದೆ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಕೊರೋನಾ ಸೋಂಕಿತರಿಗೆ ಬೆಡ್ ಮೀಸಲಿಡುವಂತೆ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಸೂಚಿಸಿದೆ. ಆದರೆ ಈ ನಿಯಮ ಪಾಲಿಸದ ಬಿಬಿಎಂಪಿ ವ್ಯಾಪ್ತಿಯ 66 ಖಾಸಗಿ ಆಸ್ಪತ್ರೆಗೆ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. 50% ಬೆಡ್ ಕೊಡದ ಹಿನ್ನೆಲೆ ಬೆಂಗಳೂರಿನ ಪ್ರಮುಖ 66 ಖಾಸಗಿ ಆಸ್ಪತ್ರೆಗಳಿಗೆ ತುರ್ತು ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಬೆಂಗಳೂರಿನ ಕೆಎಸ್ಎ ಜನರಲ್ ಆಸ್ಪತ್ರೆಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಕೋವಿಡ್ ಟೆಸ್ಟಿಂಗ್, ವ್ಯಾಕ್ಸಿನೇಷನ್, ಬೆಡ್ ಆಕ್ಸಿಜನ್ ಸೇರಿದಂತೆ ಕೋವಿಡ್ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ. ನಿತ್ಯ ಎಷ್ಟು ಟೆಸ್ಟ್ ಮಾಡ್ತಿದ್ದೀರಾ, ಎಷ್ಟು ಬ್ಯಾಚಲ್ಲಿ ಸ್ವಾಬ್ ಟೆಸ್ಟ್ಗೆ ಕಳುಹಿಸುತ್ತಿದ್ದೀರಾ ಅಂತ ಆಸ್ಪತ್ರೆಯ ವೈದ್ಯರ ಬಳಿ ಮಾಹಿತಿ ಪಡೆದಿದ್ದಾರೆ. ಟೆಸ್ಟ್ ಮಾಡಿ ವರದಿ ಬರುವಷ್ಟರಲ್ಲಿ ತಡವಾಗ್ತಿದೆ, ಆದಷ್ಟು ಬೇಗ ರಿಪೋರ್ಟ್ ಕೊಡಿ ಅಂತ ಹೇಳಿ ಕ್ರಮ ಕೈಗೊಳ್ಳುವಂತೆಯೂ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಆಗಬಾರದು, ನಾನು ರಾಜ್ಯದಲ್ಲಿರುವ ಹಲವು ಕಂಪನಿಗಳ ಜೊತೆ ಮಾತಾಡಿದ್ದೀನಿ ಅಂತ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಜಿಂದಾಲ್ ಸೇರಿದಂತೆ ರಾಜ್ಯದ ಹಲವು ಕಂಪನಿಗಳ ಜೊತೆ ಮಾತಾಡಿದ್ದೀನಿ, ಸದ್ಯ ಜಿಂದಾಲ್ನಿಂದ 400 ಟನ್ ಆಕ್ಸಿಜನ್ ಸಿಗ್ತಾ ಇದೆ, ಬೇರೆ ಸ್ಟೀಲ್ ಪ್ಲಾಂಟ್ನವರಿಂದ 200 ಟನ್ ಸಿಗಲಿದೆ, ರಾಜ್ಯಕ್ಕೆ ಪ್ರತಿದಿನ 600 ಟನ್ ಆಕ್ಸಿಜನ್ ಸಾಕಾಗಲಿದೆ ಅಂತ ಹೇಳಿದ್ದಾರೆ. ಹಾವೇರಿಯಲ್ಲಿ ಕೋವಿಡ್ ರಿಪೋರ್ಟ್ನಿಂದ ಅವಾಂತರ ಸೃಷ್ಟಿಯಾಗಿದೆ. ರ್ಯಾಪಿಡ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಇದ್ದು ಆರ್ಟಿಪಿಸಿಆರ್ ಅಲ್ಲಿ ನೆಗೆಟಿವ್ ಬಂದಿದೆ. ಆರ್ಟಿಪಿಸಿಆರ್ ರಿಪೋರ್ಟ್ ಬರುವಷ್ಟರಲ್ಲಿ ರೋಗಿ ಸಾವನ್ನಪ್ಪಿದ್ದಾರೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ 54 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದು ರಾಣೆಬೆನ್ನೂರು ತಾಲೂಕಿನ ವೆಂಕಟಾಪುರ ತಾಂಡಾದ ನಿವಾಸಿಯನ್ನ ಕೋವಿಡ್ ನಿಯಮಗಳ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ರಿಪೋರ್ಟ್ ನೆಗೆಟಿವ್ ಇದ್ರೂ ನಮಗೆ ಶವ ಕೊಟ್ಟಿಲ್ಲ ಅಂತ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದರು. ಕೊರೋನಾ ಎರಡನೇ ಅಲೆ ಅಬ್ಬರ ಹಿನ್ನೆಲೆ ನಾಳೆಯಿಂದ ನಡೆಯಬೇಕಾಗಿದ್ದಂತಹ ಕಾನೂನು ವಿವಿ ಪರೀಕ್ಷೆ ಮುಂದೂಡಿಕೆಯಾಗಿದೆ. ನಾಳೆಯಿಂದ ಏಪ್ರಿಲ್ 28ರವರೆಗಿನ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ. ಹುಬ್ಬಳ್ಳಿಯಲ್ಲಿರುವ ಕಾನೂನು ವಿಶ್ವವಿದ್ಯಾಲಯದ 5 ವರ್ಷದ ಕಾನೂನು ಪದವಿ ಪರೀಕ್ಷೆ ಮುಂದೂಡಿಕೆಯಾಗಿದೆ. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ, ಲಾಕ್ಡೌನ್ ಜಾರಿ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಲಿದೆ. ಬಾಗಲಕೋಟೆಯಲ್ಲಿ ಟಫ್ ರೂಲ್ಸ್ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ಅನ್ನುವ ಅನುಮಾನ ಕಾಡ್ತಾ ಇದ್ದು ಜಾನುವಾರು ಸಂತೆ ನಿಷೇಧಿಸಿದ್ರು. ಬಾದಾಮಿ ತಾಲೂಕಿನ ಜಾಲಿಹಾಳ ಗ್ರಾಮದಲ್ಲಿ ನಡೆದ ಜಾನುವಾರು ಸಂತೆಯಲ್ಲಿ ಜಿಲ್ಲಾಡಳಿತ ನಿಷೇಧಕ್ಕೆ ಜನ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಕೋವಿಡ್ ನಿರ್ಲಕ್ಷಿಸಿ ಸಾವಿರಾರು ಜನ ಸಂತೆಯಲ್ಲಿ ಸೇರಿದ್ದಾರೆ, ಜಾನುವಾರು ಸಂತೆ ಮಾಡಿದ್ದಾರೆ. ಅಲ್ಪ ಸ್ವಲ್ಪ ಕೊರೋನಾ ರೋಗ ಲಕ್ಷಣಗಳಿರೋರು ದಯವಿಟ್ಟು ಆಸ್ಪತ್ರೆಗೆ ಹೋಗಬೇಡಿ. ಅನಾವಶ್ಯಕವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗುವ ಮೂಲಕ ಅರ್ಹ ವ್ಯಕ್ತಿಯ ಬೆಡ್ ಕಸಿದುಕೊಂಡಂತಾಗತ್ತೆ ಅಂತ ಸಚಿವ ಸುಧಾಕರ್ ಜನರಲ್ಲಿ ಮನವಿ ಮಾಡಿದ್ದಾರೆ. ತುರ್ತು ಆರೋಗ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕಬೇಕಾಗಿದೆ, ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ, ಫ್ರೀ ವ್ಯಾಕ್ಸಿನೇಷನ್ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗತ್ತೆ ಅಂತ ಹೇಳಿದರು. ಕೊಡಗಿನಲ್ಲಿ ಕೋವಿಡ್ ತೀವ್ರಗೊಳ್ತಾ ಇರುವ ಹಿನ್ನೆಲೆ ಬ್ಯಾಂಕ್ ವ್ಯವಹಾರದ ಸಮಯದಲ್ಲಿ ಕಡಿತ ಮಾಡಲಾಗಿದೆ. ನಾಳೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಮಾತ್ರ ಸಾರ್ವಜನಿಕರ ವ್ಯವಹಾರಕ್ಕೆ ಅವಕಾಶ ಇರುತ್ತೆ. ಬೆಳಗ್ಗೆ 10ರಿಂದ 2 ಗಂಟೆಯವರೆಗೆ ಅವಕಾಶ ಇದ್ದು ಮಧ್ಯಾಹ್ನದ ಬಳಿಕ ಆಂತರಿಕ ವ್ಯವಹಾರ ನಡೆಯಲಿದೆ. ಮೇ 31ರವರೆಗೆ ಇದೇ ಸಮಯ ಫಿಕ್ಸ್. ಎಸ್ಎಸ್ಎಲ್ಸಿ ಎಕ್ಸಾಮ್ ಇರೋದು ಜೂನ್ 21ಕ್ಕೆ, ನಮಗೆ ಇನ್ನೂ 2 ತಿಂಗಳ ಅವಕಾಶ ಇದೆ. ಈ ಬಗ್ಗೆ ಮಾತನಾಡಿದರೆ ಮಕ್ಕಳು ಗೊಂದಲಕ್ಕೆ ಸಿಲುಕ್ತಾರೆ ಅಂತ ಹೇಳಿ ಚಾಮರಾಜನಗರದಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಮಕ್ಕಳನ್ನ ಹಾಗೆ ಪಾಸ್ ಮಾಡಿ ಮುಂದೆ ಏನ್ ಮಾಡಬೇಕು, ಪಿಯುಸಿಗೆ ಹೇಗೆ ಸೀಟ್ ಕೊಡೋದು ಅಂತ ಪ್ರಶ್ನಿಸಿದ್ದಾರೆ.